ಸಾಧಾರಣ ಕಾಲದ 33ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಮಾಲಕಿ ಪ್ರವಾದಿಯ ಪುಸ್ತಕದಿಂದ ವಾಚನ. ಇಗೋ ಆ ದಿನ ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ, ಎಲ್ಲ ಅಹಂಕ ಒಣ ಹುಲ್ಲಿನಂತೆ ಆಗಿ ಹೋಗಿದ್ದಾರೆ. ಆದ್ದರಿಂದ ಬರಲಿರುವ ಆ ದಿನದಂದು ಸುಟ್ಟು ಭಸ್ಮವಾಗುತ್ತಾರೆ, ಬುಡರೆಂಬೆ ಸಹಿತ ಬೂದಿಯಾಗುತ್ತಾರೆ ಎನ್ನುತ್ತಾರೆ ಸೇನಾಧೀಶ್ವರ ಸರ್ವೇಶ್ವರ. ನನ್ನ ನಾಮದಲ್ಲಿ ಭಯಭಕ್ತಿಯಿಂದ ಇರುವ ನಿಮಗಾದರೂ ಜೀವಧಾರಕನೆಂಬ ಸೂರ್ಯನು ಉದಯಿಸಿ ಸುಕ್ಷೇಮವನ್ನೇಯುವ ಕಿರಣಗಳನ್ನು ಬೀರುವನು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂತ್ಯಕಾಲವು ಖಂಡಿತವಾಗಿಯೂ ಸಮೀಪಿಸುತ್ತಿದೆ. ಅಂತ್ಯವನ್ನ ಯಾರು ದೂರ ಮಾಡಲು ಸಾಧ್ಯವಿಲ್ಲ. ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ಅಂತ್ಯವಾಗುವುದು, ಸೃಷ್ಟಿಸಿದ ಪ್ರತಿಯೊಂದು ಒಳ್ಳೆಯ ವಸ್ತು ಅಂತ್ಯವನ್ನ ಕಂಡೇ ಕಾಣುವುದು. ಅಂತ್ಯವನ್ನು ದೂರ ಮಾಡಲು ಆಗುವುದಿಲ್ಲ, ಅಂತ್ಯದಿಂದ ನಾವು ಯಾರು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಎಲ್ಲರೂ ನಾಶ ಹೊಂದುತ್ತೇವೆ. ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ನಾಶ ಹೊಂದುತ್ತದೆ. ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ಈ ಜಗತ್ತಿನಿಂದ ಮಾಯವಾಗುತ್ತದೆ. ಈ ಸತ್ಯವನ್ನ ಇಂದಿನ ವಾಚನಗಳು ಪ್ರತಿಪಾದಿಸುತ್ತವೆ. ನಾವು ಆಲಿಸಿದ ವಾಚನದಲ್ಲಿ ಆ ದಿನ ಒಲೆಯಂತೆ ಉರಿಯುತ್ತಿದೆ, ಆ ದಿನ ಬರುತ್ತದೆ, ಎಲ್ಲವನ್ನ ಸುತ್ತು ಹಾಕುತ್ತದೆ. ಶುಭ ಸಂದೇಶದಲ್ಲಿ ಆಲಿಸುವಂತೆ ನೀವು ಕಾಣುವ ಈ ಕಟ್ಟಡ ಅಂದವಾದ ಕಲ್ಲುಗಳಿಂದಲೂ ಅಮೂಲ್ಯವಾದ ಕೊಡುಗೆಗಳಿಂದಲೂ ಅಲಂಕೃತವಾಗಿದೆ. ಆದರೆ ಇದರ ಕಲ್ಲಿನ ಮೇಲೆ ಕಲ್ಲು ಉಳಿಯೋದು, ಎಲ್ಲವನ್ನು ಕೆಡವಿ ಹಾಕುವ ಕಾಲವೊಂದು ಬರುವುದು, ಬಾಹ್ಯವಾಗಿ ನಾವು ಕಾಣುವಂತಹ ಪ್ರತಿಯೊಂದು ನಾಶ ಹೊಂದುವುದು, ಕಲ್ಲಿನ ಮೇಲೆ ಕಲ್ಲು ಉಳಿಯದು, ಏನು ಉಳಿಯದು, ಎಲ್ಲವೂ ನಾಶವಾಗುವುದು. ಏಕೆಂದರೆ ನಾಶವನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ, ನಾಶದಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದಿನ ಜನರು ಆ ಬಾಹ್ಯ ಅಂದವನ್ನು ನೋಡಿ ಆ ದೇವಾಲಯವನ್ನು ಹೊಗಳುತ್ತಿದ್ದರು. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಬಾಹ್ಯ ಅಂದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ. ನಮ್ಮನ್ನು ಯಾರೇ ಕೇಳಿದರು ನೀವು ಯಾರು ಎಂದು ಹೇಳಿದರೆ, ನಾನು ಸುಂದರ ಯುವಕ, ನಾನು ಶ್ರೀಮಂತ, ನಾನು ವಿದ್ಯಾವಂತ, ನಾನು ಬುದ್ಧಿವಂತ, ನಾನು ಎಲ್ಲವನ್ನ ಬಲ್ಲವನು, ಹೀಗೆ ಬಾಹ್ಯ ಅಂದದ ವಿಷಯವಾಗಿ ನಾವು ಹೇಳುತ್ತೇವೆ. ಬಾಹ್ಯ ಸಂಗತಿಗಳಿಗೆ ವಿಷಯಗಳಿಗೆ ನಾವು ಮಹತ್ವವನ್ನು ನೀಡುತ್ತೇವೆ. ಆದ್ದರಿಂದಲೇ ಏನು ಸೆಲ್ಫಿಗಳಿಗೆ ಹೆಚ್ಚಿನ ಮಹತ್ವವನ್ನು ನಾವು ನೀಡುತ್ತೇವೆ. ಎಲ್ಲಿ ನೋಡಿದರೂ ಸೆಲ್ಫಿಯನ್ನು ತೆಗೆಯುವಂತವರು ಕಾಣಸಿಗುತ್ತಾರೆ. ಯಾಕೆಂದರೆ ಈ ಬಾಹ್ಯ ಅಂದಕ್ಕೆ ನಾವು ಮಾರು ಹೋಗಿದ್ದೇವೆ. ನಮ್ಮ ಅಂದದ ಆ ಬಾಹ್ಯ ಅಂದವನ್ನ ನಾವು ಮತ್ತೆ ಮತ್ತೆ ಕಂಡು ಸಂತೋಷ ಪಡುತ್ತೇವೆ. ಆದ್ದರಿಂದಲೇ ಸೆಲ್ಫಿಗಳನ್ನು ತೆಗೆಯುತ್ತೇವೆ. ಬಾಹ್ಯ ಅಂದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದು. ಆದರೆ ಇಂದು ಪ್ರಭು ಹೇಳುವಂತೆ ಕಲ್ಲಿನ ಮೇಲೆ ಕಲ್ಲು ಉಳಿಯದು, ಎಲ್ಲವೂ ನಾಶವಾಗುವುದು, ಬಾಹ್ಯವಾಗಿ ಕಾಣುವುದೆಲ್ಲ ನಾಶವಾಗುವುದು, ಶಾಶ್ವತವಾಗಿ ಉಳಿಯುವಂಥದ್ದು ಆಂತರಿಕವಾಗಿರುವಂಥದ್ದು. ಸಂಭವಿಸುವವು ಕ್ಷಾಮ ಸಂಭವಿಸುವುದು, ಜನರು ಯುದ್ಧ ಮಾಡುವರು, ಪರಸ್ಪರ ದ್ವೇಷವನ್ನು ಕಾರುವರು, ಇಂತೆಲ್ಲ ವಿಷಯಗಳು ಕಾಣಸಿಗುತ್ತವೆ. ಇವುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಅದು ಹಾಗೇ ಆಗುತ್ತದೆ. ಆದರೆ ಒಂದೇ ಒಂದು ವ್ಯತ್ಯಾಸ, ಯಾರು ದೇವರಲ್ಲಿ ವಿಶ್ವಾಸಿಸುತ್ತಾರೆ ಅವರು ಜೀವೋದ್ಧಾರವನ್ನು ಪಡೆಯುತ್ತಾರೆ. ಒಂದು ಕಡೆ ಎಲ್ಲವನ್ನು ಸುಡುವಂತಹ ದಿನ ಬರುತ್ತದೆ, ಇನ್ನೊಂದು ಕಡೆ ಜೀವೋದ್ಧಾರವನ್ನು ನೀಡುವಂತಹ ಸೂರ್ಯ ಉದಯಿಸುತ್ತಾನೆ ಎಂಬುದಾಗಿ ಮಾಲಕಿ ಪ್ರವಾದಿ ಹೇಳುತ್ತಾನೆ. ಅಷ್ಟು ಮಾತ್ರವಲ್ಲ, ಪ್ರಭು ಯೇಸು ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ವಿಶ್ವಾಸಿಸುವ ನಿಮ್ಮ ಒಂದೇ ಒಂದು ಕೂದಲನ್ನು ಯಾರಿಂದಲೂ ನಾಶಪಡಿಸಲು ಸಾಧ್ಯವಿಲ್ಲ, ಸೈರಣೆಯಿಂದೀರಿ, ಸಂರಕ್ಷಣೆ ಪಡೆಯುವಿರಿ. ಅಂತ್ಯವಾಗುತ್ತದೆ ಎಂದ ಕ್ಷಣ ಭಯಭ್ರಾಂತರಾಗುವಂತಹ ಕರೆಯನ್ನು ದೇವರು ನೀಡುವುದಿಲ್ಲ. ಭಯಬೇಡ, ನಿಶ್ಚಿಂತೆಯಿಂದಿರಿ, ಸೈರಣೆಯಿಂದಿರಿ, ಜೀವೋದ್ಧಾರವನ್ನು ಪಡೆಯಿರಿ. ಏಕೆಂದರೆ ನಿಮ್ಮನ್ನು ರಕ್ಷಿಸುವಂತಹ ದೇವರು ನಾನು. ಅಂತ್ಯಕಾಲದಲ್ಲಿ ನಾವು ಹೆದರುವ ಅವಶ್ಯಕತೆ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಆ ಅಂತ್ಯಕಾಲದಲ್ಲಿ ವಿಶ್ವಾಸಿಸುವ ಪ್ರತಿಯೊಬ್ಬನು ಆ ದೇವರನ್ನ ಎದುರುಗೊಳ್ಳುವನು. ಅಂತಹ ವಿಶ್ವಾಸದಿಂದ ಈ ಅಂತ್ಯದ ಸಮಯವನ್ನ ಎದುರುಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸೆಲ್ಫಿಗಳು ಬೇಕು, ಆದರೆ ಯಾವುದು ಅತಿಯಾಗಬಾರದು. ನಮ್ಮ ಸೆಲ್ಫಿಯನ್ನು ತೆಗೆಯುವುದಾದರೆ ನಮ್ಮ ಅಂತರಂಗದ ಜೀವನದ ಆ ಒಂದು ಸೆಲ್ಫಿಯನ್ನು ತೆಗೆಯುವಂತಹ ಪ್ರಯತ್ನವನ್ನು ಮಾಡೋಣ. ಯಾವ ರೀತಿಯ ಸೆಲ್ಫಿಯನ್ನು ನಾನು ತೆಗೆಯುತ್ತೇನೆ? ಬಾವನ್ನ ಮೆಚ್ಚಿ
ಬಾಯ ಅಂದಕ್ಕೆ ಮಾರುವಾಗಿ ನಾನು ಸೆಲ್ಫಿಯನ್ನು ತೆಗೆಯುತ್ತೇನೆ, ಇಲ್ಲ ನನ್ನ ಅಂತರಂಗದ ವಿಷಯವಾಗಿ ನನ್ನ ಅಂತರಂಗದ ಸೆಲ್ಫಿಯನ್ನು ತೆಗೆಯುತ್ತೇನೆ. ತೆಗೆಯುವುದಾದರೆ ಈ ಅಂತರಂಗದ ಸೆಲ್ಫಿಯನ್ನು ತೆಗೆಯೋಣ. ನಮ್ಮ ಅಂತರಂಗ ಹೇಗಿದೆ? ನಾವು ಪ್ರತಿಯೊಬ್ಬರೂ ನಮ್ಮ ಜೀವನಕ್ಕೆ ಕೊನೆಯ ಕ್ಷಣದಲ್ಲಿ ದೇವರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿದೆ, ನಾವೆಲ್ಲರೂ ನೀಡಲೇಬೇಕು. ಯಾವಾಗ ನನ್ನ ಅಂತರಂಗ ಶುದ್ಧವಾಗಿರುತ್ತದೆ, ಯಾವಾಗ ನನ್ನ ಅಂತರಂಗದ ವಿಷಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತೇವೆ, ಆವಾಗ ನಾವು ದೇವರ ಮುಂದೆ ನಿಲ್ಲಲು ಸಾಧ್ಯವಾಗುತ್ತದೆ, ದೇವರನ್ನು ಧೈರ್ಯದಿಂದ ಎದುರುಗೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಬಾಹ್ಯ ನಾಶ ಬಾಹ್ಯ ಅಂತ್ಯವಾಗುವಾಗ ಧೈರ್ಯದಿಂದ ಇರಲು ಸಾಧ್ಯವಾಗುತ್ತದೆ. ಪ್ರೀತಿಯ ಶ್ರೋತೃಗಳೇ, ಅಂತ್ಯದ ಕಾಲಕ್ಕೆ ಎದರದು ಬೇಡ, ಬಾಹ್ಯ ಅಂದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದು ಬೇಡ. ಈ ಬಾಹ್ಯ ಅಂದ ನಾಶವಾಗುತ್ತದೆ, ನಮ್ಮಲ್ಲಿರುವ ಯೌವನ ಕಳೆದು ಹೋಗುತ್ತದೆ, ನಮ್ಮ ಪಳಪಳಿಸುವಂತಹ ಬಾಹ್ಯ ಅಂದ ಚರ್ಮ ಹುಕ್ಕುಗಟ್ಟುತ್ತದೆ, ದೃಷ್ಟಿ ಕ್ಷೀಣಿಸುತ್ತದೆ, ಕೇಳಲು ಅಸಾಧ್ಯವಾಗುತ್ತದೆ, ಸ್ಪರ್ಶ ಸರಿಯಾದ ಸಂವೇದನೆಯನ್ನು ನೀಡಲು ವಿಫಲವಾಗುತ್ತದೆ. ಆದರೆ ನಮ್ಮ ಅಂತರಂಗದಲ್ಲಿ ಒಲವಿದ್ದರೆ, ನಮ್ಮ ಅಂತರಂಗದಲ್ಲಿ ಆ ರೀತಿಯ ಸಂವೇದನೆ ಇದ್ದರೆ, ಅಂತರಂಗದಲ್ಲಿ ದೇವರ ವಾಕ್ಯಗಳಿಗೆ ಸ್ಪಂದಿಸುವಂತಹ ಶಕ್ತಿ ಇದ್ದರೆ ಎಂದಿಗೂ ನಾಶ ಹೊಂದೆವು. ಆ ಅಂದ ಆಂತರಿಕ ಅಂದವಿದ್ದರೆ ನಾವು ರಕ್ಷಣೆಯನ್ನು ಪಡೆಯುವೆವು, ಜೀವದ್ದಾರವನ್ನು ಪಡೆಯುವೆವು. ಆದ್ದರಿಂದ ಆಂತರಿಕ ಅಂದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡೋಣ, ಆಂತರಿಕ ಆ ಅಂದದ ಸೆಲ್ಫಿಯನ್ನು ತೆಗೆಯೋಣ, ಅಂತರಂಗದ ಸೆಲ್ಫಿಯನ್ನು ತೆಗೆಯೋಣ, ದೇವರಿಗೆ ಹತ್ತಿರದವರಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ.